ಎಲ್ಲರಿಗೂ ನಮಸ್ಕಾರ, ಸಭಿರುಚಿಗೆ ಸ್ವಾಗತ. ನಾನಿವತ್ತು ಮದ್ದೂರು ವಡೆ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ದಿಢೀರಂತ ನಾವು ಸಂಜೆ ಟೀ ಟೈಮ್ಗೆ ಈ ಒಂದು ವಡೆಯನ್ನು ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಮೊದಲಿದ್ದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 2 ಟೇಬಲ್ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಟೇಬಲ್ಸ್ಪೂನ್ ಆಗುವಷ್ಟು ಬಿಸಿಯಾಗಿರುವಂಥ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬಿಸಿ ಬಿಸಿ ಎಣ್ಣೆ ಹಾಕೋದ್ರಿಂದ ನಮಗೆ ವಡೆ ಕೂಡ ಇಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಬಿಸಿ ಬಿಸಿ ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆಯನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ನೀಟಾಗಿ ಇದನ್ನು ಕಲಸ್ಕೊಳ್ಳೋಣ. ನಡೀತಾರ ಕಲಸ್ಕೊಂಡಿದ್ದೀನಿ. ಕಲಸ್ಕೊಂಡು ಆದಮೇಲೆ ಇವಾಗ ಒಂದು ದಪ್ಪದಾದ ಈರುಳ್ಳಿ, ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿಯನ್ನು ಕೂಡ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ನೀರೇನು ಇವಾಗ ನೀವು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಈರುಳ್ಳಿಯಲ್ಲಿ ನೀರಿನಂಶ ಇರುತ್ತಲ್ಲ ಅದೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಥರ ಕಿವುಚಿ ಕಿವುಚಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ನೀರು, 1 ಟೇಬಲ್ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಮೊದಲಿಗೆ ಕಲಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ನಾನಿವಾಗ ಕಲಸಿರುವ ಹಿಟ್ಟಲ್ಲಿ ಒಂದು 6 ರಿಂದ 7 ಮದ್ದೂರು ವಡೆಯನ್ನು ಮಾಡ್ಕೋಬೋದು. ನೋಡಿ ಚೆನ್ನಾಗಿದ್ದೀನಿ, ಈ ಥರ ಕಿವುಚ್ಕೊಳ್ತಾ ಇದ್ದೀನಿ. ನೋಡಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನಾವು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು, ಒಂದೇ ಸಲ ನೀರನ್ನು ನಾವು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ ಈ ಥರ ಗಟ್ಟಿಗೆ ನಾವು ಇದನ್ನು ಕಲಸ್ಕೋಬೇಕು. ಇದು ನಮಗೆ ಉಂಡೆ ಕಟ್ಟುವ ರೀತಿಯಲ್ಲಿ ನಾವು ಇದನ್ನು ಕಲಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಈ ವಡೆಯನ್ನು ಒಂದು 2-3 ದಿನ ಇಟ್ಕೊಂಡು ಕೂಡ ತಿನ್ಬೋದು. ನೋಡಿ ಈ ಥರ ಗಟ್ಟಿಗೆ ನಾನು ಇದನ್ನು ಕಲಸ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪದಾದ ಉಂಡೆಯನ್ನು ಈ ಥರ ತಗೊಳ್ತಾ ಇದ್ದೀನಿ. ನೋಡಿ ಈ ಸೈಜಲ್ಲಿ ನಾನು ತಗೊಳ್ತಾ ಇರೋದು. ನೋಡಿ ಇಷ್ಟು ತಗೊಂಡ್ರೆ ಸಾಕು. ನೀವು ಎರಡೂ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಕೈಯಲ್ಲಿ ಕೂಡ ಈ ಥರ ನೀವು ತಟ್ಕೊಂಡು ಮಾಡ್ಕೋಬೋದು ಈಸಿಯಾಗಿ. ಇಲ್ಲ ನಮಗೆ ಕೈಯಲ್ಲಿ ತಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಈ ಎಣ್ಣೆದು ಕವರೆಲ್ಲ ಇರುತ್ತೆ ನೋಡಿ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಕೈಗೆ ಕೂಡ ಎಣ್ಣೆಯನ್ನು ಸವರ್ಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಕೈಯಲ್ಲಿ ಕೂಡ ಈ ಥರ ನಾವು ತಟ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಇದು ನಿಮಗೆ ಕೈಗೆ ಮೆತ್ಕೊಳ್ಳುತ್ತೆ ಅಂತ ಆದರೆ ನೀವು ಇದನ್ನು ಕವರ್ ಮೇಲೆ ತಟ್ಕೊಂಡು ಕೂಡ ನೀವು ಇದನ್ನು ಮಾಡ್ಕೋಬೋದು. ನೋಡಿ ಇಲ್ಲ ನಾನೊಂದು ಕವರ್ ತಗೊಂಡಿದ್ದೀನಿ, ಅದರ ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ಈ ಥರ ಎಣ್ಣೆಯನ್ನು ಸವರ್ಕೊಂಡು ನಾವು ಇವಾಗ ಹಿಟ್ಟನ್ನು ತಗೋಬೇಕು. ನೋಡಿ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ ಈ ಥರ ನೀವು ಕೈಯಲ್ಲಿ ಕೂಡ ತಟ್ಕೋಬೋದು. ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ನೋಡಿ ಕೈಯಲ್ಲಿ ಈಸಿಯಾಗಿ ಈ ಥರ ಕೂಡ ನೀವು ಮಾಡ್ಕೋಬೋದು. ಒಂದು ಕವರ್ ಮೇಲೆ ಹಾಕ್ಕೊಂಡು ತಟ್ಕೊಂಡ್ರೆ ಅದನ್ನು ಕೂಡ ಈಸಿಯಾಗಿರುತ್ತೆ. ನೋಡಿ ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಇಷ್ಟು ದಪ್ಪ ನಾನು ಇದನ್ನು ತಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರುವಂಥ ಎಣ್ಣೆಗೇ ಒಂದೊಂದೇ ಮದ್ದೂರು ವಡೆಯನ್ನು ನಾವು ತಟ್ಟಿ ಹಾಕ್ಕೊಳ್ಳೋಣ. ಇಲ್ಲಿ ಎಣ್ಣೆ ತುಂಬಾ ಬಿಸಿಯಾಗಿರಬಾರ್ದು, ಮೀಡಿಯಮಾಗಿ ಬಿಸಿಯಾಗಿದ್ದರೆ ಸಾಕಾಗುತ್ತೆ. ಇದು ನಿಧಾನವಾಗಿ ಬೇಯಬೇಕು, ಯಾಕಂದರೆ ಒಳಗಡೆನೂ ಇದು ಬೇಯಬೇಕು, ಮೇಲುಗಡೆಯೆಲ್ಲ ಕ್ರಿಸ್ಪಿಯಾಗಿರಬೇಕು, ಸೀದಿಸಬಾರ್ದು. ಅದಕ್ಕೆ ಉರಿಯನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಇದನ್ನು ಫ್ರೈ ಮಾಡಿ ತೆಕ್ಕೊಂಬಿಡೋಣ. ಎರಡೂ ಸೈಡು ಇದೇ ಥರ ಒಳ್ಳೆ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ಕಲರ್ ಬರಬೇಕು, ಇಷ್ಟರವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದನ್ನು ತೆಗೆದು ಬಿಡೋಣ. ಈ ಮದ್ದೂರು ವಡೆಗೆ ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ನಾನು ಉಳಿದಿರುವಂಥ ಎಲ್ಲ ವಡೆಯನ್ನು ರೆಡಿ ಮಾಡ್ಕೊಳ್ತೀನಿ, ಕರೆದು ತಗೊಂಬಿಡ್ತೀನಿ. ನೋಡಿ ತುಂಬಾ ರುಚಿಯಾಗಿರುತ್ತೆ, ರುಚಿಯಾಗಿರುವಂಥ ಮದ್ದೂರು ವಡೆ ಇಲ್ಲಿ ರೆಡಿಯಾಗಿದೆ. ನೋಡಿ ನಾನು ಮುರಿದು ಕೂಡ ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ಥರ ಬೆಂದಿದೆ ಅಂತ. ನೋಡಿ ಇಲ್ಲಿ ಸೂಪರಾಗಿ ತುಂಬಾ ಕ್ರಿಸ್ಪಿಯಾಗಿ ಬೆಂದಿದೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಸಂಜೆ ಟೀ ಟೈಮ್ಗಂತೂ ತುಂಬಾ ಸೂಪರಾಗಿರುತ್ತೆ. ಈ ವಡೆಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಾನು ಸಭಿ.